ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಲ್ಲಿನ ಕೋಟ್ಯಂತರ ಮತ್ತು ಅರಬ್ ಯಾವುದೂ ಸಹ ನಿಮಗೆ ಕೆಲಸಕ್ಕೆ ಬರುವಂತಹದ್ದಿಲ್ಲ ಎಲ್ಲವೂ ಮಣ್ಣು ಪಾಲು ಆಗುವುದು ಆದ್ದರಿಂದ ತಾವು ಈಗ ಸತ್ಯ ಕಂಡಕ್ಕಾಗಿ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಪ್ರಶ್ನೆ ಯಾವ ಒಂದು ಮಾತಿನ ಕಾರಣದಿಂದಾಗಿ ತಾವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರೆಂದು ತಿಳಿಯಲಾಗುವುದು ಅಥವಾ ಒಪ್ಪಲಾಗುವುದು ಉತ್ತರ ನಾವು ಬ್ರಾಹ್ಮಣರು ಈಗ ಸರ್ವರ ಆತ್ಮಿಕ ಸೇವೆ ಮಾಡುತ್ತೇವೆ ನಾವೆಲ್ಲ ಆತ್ಮರ ಮಿಲನವನ್ನು ಪರಮಾತ್ಮ ತಂದೆಯ ಜೊತೆ ಮಾಡಿಸುತ್ತೇವೆ ಈ ಸಾರ್ವಜನಿಕ ಸೇವೆ ದೇವತೆಗಳು ಮಾಡುವುದಿಲ್ಲ ಅಲ್ಲಂತೂ ರಾಜ ರಾಣಿ ಮತ್ತು ಪ್ರಜೆಗಳು ಇರುತ್ತಾರೆ ಅವರು ಇಲ್ಲಿನ ಪುರುಷಾರ್ಥದಿಂದಲೇ ಪ್ರಾಲಬ್ಧವನ್ನು ಭೋಗಿಸುತ್ತಾರೆ ಪುರುಷಾರ್ಥ ಮಾಡುವುದು ಇಲ್ಲಿ ಪ್ರಾಲಬ್ಧ ಪಡೆಯುವುದು ಸತ್ಯಯುಗದಲ್ಲಿ ಸೇವೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಆದ್ದರಿಂದ ನೀವು ಸೇವಾದಾರಿ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಾ ಓಂ ಶಾಂತಿ ಯಾರ ಸಭೆ ಸೇರಿದೆ ಜೀವಾತ್ಮರು ಮತ್ತು ಪರಮಾತ್ಮನ ಸಭೆ ಇದಾಗಿದೆ ಯಾರಿಗೆ ಶರೀರವಿದೆ ಅವರಿಗೆ ಜೀವಾತ್ಮ ಎಂದು ಹೇಳಲಾಗುವುದು ಜೀವಾತ್ಮರು ಮನುಷ್ಯರಾಗಿದ್ದಾರೆ ಮತ್ತು ತಂದೆಗೆ ಪರಮಾತ್ಮ ಎಂದು ಹೇಳಲಾಗುವುದು ಆತ್ಮಗಳು ಪರಮಾತ್ಮನಿಂದ ಬಹಳ ಸಮಯದಿಂದ ಅಗಲಿ ಹೋಗಿದ್ದರು ಇದಕ್ಕೆ ಮಂಗಳ ಮಿಲನ ಎಂದು ಹೇಳಲಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮನಿಗೆ ಜೀವಾತ್ಮ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಅವರು ಲೋನ್ ಪಡೆದುಕೊಳ್ಳುತ್ತಾರೆ ಅಂದರೆ ಅರ್ಥ ಶರೀರದ ಆಧಾರ ಪಡೆದುಕೊಳ್ಳುತ್ತಾರೆ ಅವರು ಸ್ವಯಂ ಬಂದು ಹೇಳುತ್ತಾರೆ ಮಕ್ಕಳೇ ನಾನು ಸಹ ಈ ಪ್ರಕೃತಿಯ ಆಧಾರವನ್ನು ಪಡೆದುಕೊಳ್ಳಬೇಕಾಗುವುದು ನಾನು ಗರ್ಭದಲ್ಲಂತೂ ಹೋಗುವುದಿಲ್ಲ ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತೇನೆ ನೀವು ಜೀವಾತ್ಮರಿಗಂತೂ ತಮ್ಮ ತಮ್ಮದೇ ಆದ ಶರೀರವಿದೆ ಆದರೆ ನನಗೆ ನನ್ನದೇ ಆದ ಶರೀರವಿಲ್ಲ ಅಂದಾಗ ಇದು ಭಿನ್ನವಾದ ಸಭೆಯಾಗಿದೆ ಅಲ್ವಾ ಆದರೆ ಇಲ್ಲಿ ಯಾವುದೇ ಗುರು ಮತ್ತು ಶಿಷ್ಯರು ಕೊಳುತ್ತಿಲ್ಲ ಇದು ಶಾಲೆಯಾಗಿದೆ ಗುರುವಿನ ನಂತರ ಸಿಂಹಾಸನ ಸಿಗುತ್ತೆ ಎಂದಲ್ಲ ಇಲ್ಲಿ ಸಿಂಹಾಸನದ ಮಾತಿಲ್ಲ ತಾವು ಮಕ್ಕಳಿಗೆ ಯಾರು ಓದಿಸುತ್ತಿದ್ದಾರೆ ಎಂಬ ನಿಶ್ಚಯವಿದೆ ನಿಶ್ಚಯವಿಲ್ಲದೆ ಇಲ್ಲಿ ಯಾರು ಬರಲು ಸಾಧ್ಯವಿಲ್ಲ ಜೀವಾತ್ಮರ ವರ್ಣ ಬ್ರಾಹ್ಮಣ ವರ್ಣವಾಗಿದೆ ಈಗ ಏಕೆಂದರೆ ಬ್ರಹ್ಮರವರ ಮೂಲಕ ಪರಂಪಿತ ಪರಮಾತ್ಮ ರಚನೆಯನ್ನು ರಚಿಸುತ್ತಾರೆ ನಾವು ಬ್ರಾಹ್ಮಣರು ಎಲ್ಲರಿಗಿಂತ ಸರ್ವೋತ್ತಮರಾಗಿದ್ದೇವೆ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದೇವೆ ಎಂಬುದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ದೇವತೆಗಳು ಯಾವುದೇ ಸಮಾಜ ಸೇವೆಯನ್ನು ಮಾಡುವುದಿಲ್ಲ ಅಲ್ಲಿ ರಾಜ ರಾಣಿ ಹೇಗೋ ಹಾಗೆಯೇ ಪ್ರಜೆಗಳು ಇರುತ್ತಾರೆ ಅವರು ತಮ್ಮ ಪುರುಷಾರ್ಥವನ್ನು ಎಷ್ಟು ಮಾಡಿರುತ್ತಾರೆ ಈಗ ಅದರ ಅನುಗುಣವಾಗಿ ಪ್ರಾಲಬ್ಧವನ್ನು ಪಡೆಯುತ್ತಾರೆ ಅವರು ಯಾವುದೇ ಸೇವೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಹೋದ ಮೇಲೆ ಈಗ ನೀವು ಸೇವೆ ಮಾಡುತ್ತೀರಾ ನಾವು ಬೇಹದ್ದಿನ ತಂದೆಯಿಂದ ಸರಿಯಾಗಿ ಐದು ಸಾವಿರ ವರ್ಷಗಳ ಹಿಂದಿನಂತೆ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳಾಗಿದ್ದೀರಾ ಇಲ್ಲಿ ಯಾವುದೇ ದೂರ್ತ ಅಂದರೆ ಗುರುಗಳು ಶಿಷ್ಯರ ಮಾತಂತೂ ಇಲ್ಲ ತಂದೆ ಗಳಿಗೆ ಗಳಿಗೆಯೂ ಮಕ್ಕಳೇ ಮಕ್ಕಳೇ ಎಂದು ಹೇಳಿ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಗಳಾಗಿದ್ದೀರಾ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಶರೀರಕ್ಕೆ ವಸ್ತ್ರ ಎಂದು ಹೇಳಲಾಗುವುದು ಇದು ಕೊಳಕ್ಕಾಗಿರುವ ವಸ್ತ್ರವಾಗಿದೆ ಏಕೆಂದರೆ ಆತ್ಮ ಅಸುರಿ ಮತ್ತದಂತೆ ವಿಕಾರಗಳಲ್ಲಿ ಹೋಗುವುದು ಪತಿತವಾಗುವುದು ಪತಿತ ಎಂಬ ಅಕ್ಷರ ವಿಕಾರದಿಂದ ಬರುವುದು ಈಗ ಪತಿತರಾಗಬೇಡಿ ಎಂದು ತಂದೆ ಹೇಳುತ್ತಾರೆ ಈಗ ಎಲ್ಲರೂ ರಾವಣನ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆ ಏಕೆಂದರೆ ಇದು ರಾವಣನ ರಾಜ್ಯವಾಗಿದೆ ಆದ್ದರಿಂದ ತಂದೆ ನಿಮ್ಮನ್ನು ರಾವಣನ ರಾಜ್ಯದಿಂದ ಬಿಡಿಸಿ ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪರಂಪಿತ ಪರಮಾತ್ಮನೇ ಮುಕ್ತಿ ಆಗಿದ್ದಾರೆ ಆ ತಂದೆಯೇ ಹೇಳುತ್ತಾರೆ ನಾನು ಎಲ್ಲರನ್ನ ದುಃಖದಿಂದ ಬಿಡಿಸಿ ವಾಪಸ್ಸು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಹೋಗಿ ನಂತರ ಹೊಸದಾಗಿ ಬಂದು ಮಕ್ಕಳು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತೀರಾ ಮೊಟ್ಟ ಮೊದಲು ದೇವತೆಗಳೇ ಪಾತ್ರವನ್ನು ಪುನರಾವರ್ತನೆ ಮಾಡಬೇಕಾಗಿದೆ ಅವರೇ ಮೊದಲು ಇದ್ದರು ಈಗ ಅಂದರೆ ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಕಲಿಯುಗದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತುಂಬ ಅಂಧಕಾರದಲ್ಲಿ ಮನುಷ್ಯರು ಇದ್ದಾರೆ ಬಲೆ ಪದಂಪತಿ ಕರೋಡ್ಪತಿಗಳಿರಬಹುದು ರಾವಣನದು ತುಂಬ ಶೋ ಇದೆ ಇದರಲ್ಲಿಯೇ ಆಕರ್ಷಿತರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಸುಳ್ಳು ಸಂಪಾದನೆಯಾಗಿದೆ ಇದೆಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುವುದು ಅವರಿಗೆ ಏನೂ ಲಾಭ ಆಗುವುದಿಲ್ಲ ತಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಾ ಇದು ಸತ್ಯ ಖಂಡಕ್ಕಾಗಿ ಸತ್ಯ ಸಂಪಾದನೆಯಾಗಿದೆ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕಾಗಿದೆ ಎಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ತಂದೆ ಹೇಳುತ್ತಾರೆ ನಾನು ಎಲ್ಲರ ಸದ್ಗತಿದಾತ ಸದ್ಗುರುವಾಗಿದ್ದೇನೆ ಸಾಧುಗಳು ಪತಿತರು ಎಲ್ಲರೂ ಉದ್ಧಾರವನ್ನು ನಾನು ಮಾಡುತ್ತೇನೆ ಶಿವ ತಂದೆಯನ್ನ ನೆನಪು ಮಾಡಿ ಎಂದು ಚಿಕ್ಕ ಮಕ್ಕಳಿಗೂ ಸಹ ಕಲಿಸಲಾಗುವುದು ಒಬ್ಬ ಶಿವ ತಂದೆಯ ವಿನಹ ಮತ್ತಾರೂ ಇಲ್ಲ ಬಾಕಿ ಮತ್ತೆಲ್ಲ ಚಿತ್ರ ಮುಂತಾದವುಗಳನ್ನು ತೆಗೆದುಹಾಕಿ ಅಂತಾರೆ ಬಾಬರವರು ನಾವು ತಂದೆಯಿಂದ ಪುನಃ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಎನ್ನುವುದು ತಾವು ಮಕ್ಕಳಿಗೆ ಗೊತ್ತಿದೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿಯನ್ನು ಜನ್ಮ ಜನ್ಮಾಂತರಗಳಿಂದ ಪಡೆದುಕೊಂಡಿದ್ದೀರ ರಾವಣನ ಅಸುರಿ ಮತದಂತೆ ಪತಿತರಾಗುತ್ತಾ ಬಂದಿದ್ದೀರಾ ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ ರಾವಣನನ್ನು ಸುಡುವುದರಿಂದ ರಾವಣ ಸುಟ್ಟು ಸಮಾಪ್ತಿಯಾಗಬೇಕು ಅಲ್ವಾ ಮನುಷ್ಯರನ್ನು ಸುಡುತ್ತಾರೆ ಅಂದಾಗ ಅವರ ನಾಮ ರೂಪ ಎಲ್ಲವೂ ಸಮಾಪ್ತಿಯಾಗುವುದು ರಾವಣನ ನಾಮ ರೂಪವಂತೂ ಮುಚ್ಚಿ ಹೋಗುವುದೇ ಇಲ್ಲ ಮತ್ತೆ ಮತ್ತೆ ಸುಡುತ್ತಲೇ ಇರುತ್ತಾರೆ ತಂದೆ ಹೇಳುತ್ತಾರೆ ಇದು ಪಂಚವಿಕಾರಗಳೆಂಬ ರಾವಣ ಆಗಿರುವುದು ಈ ರಾವಣ ನಿಮ್ಮ ಅರವತ್ತ್ಮೂರು ಜನ್ಮಗಳ ಶತ್ರುವಾಗಿದ್ದಾರೆ ಅಂದರೆ ಪಂಚವಿಕಾರಗಳು ಭಾರತದ ಶತ್ರು ಎಂದರೆ ನಮ್ಮ ಶತ್ರು ಯಾವಾಗ ವಾಮ ಮಾರ್ಗದಲ್ಲಿ ಬಂದಿರಿ ಆಗಲೇ ರಾವಣನ ಬಂಧನದಲ್ಲಿ ಬಂದಿದ್ದೀರ ಅವಶ್ಯವಾಗಿ ಅರ್ಧ ಕಲ್ಪದಿಂದ ರಾವಣ ರಾಜ್ಯವಿದೆ ರಾವಣ ಸುಡುವುದೂ ಇಲ್ಲ ಸಾಯುವುದೂ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ರಾವಣ ರಾಜ್ಯದಲ್ಲಿ ನಾವು ತುಂಬ ದುಃಖಿಗಳಾಗಿದ್ದೇವೆ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಆದ್ದರಿಂದಲೇ ಗಾಯನ ಮಾಡಲಾಗುವುದು ಮಾಯೆಯ ಜೊತೆ ಸೋತರೆ ಸೋಲು ಗೆದ್ದರೆ ಗೆಲುವಾಗುವುದು ಈಗ ಮಾಯೆಯನ್ನ ಗೆದ್ದು ನಾವು ಪುನಃ ರಾಮರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ರಾಮ ಸೀತೆಯರ ರಾಜ್ಯ ತ್ರೇತಾಯುಗದಲ್ಲಿ ಇರುವುದು ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು ಅಲ್ಲಿ ಇರುವುದೇ ಸನಾತನ ದೇವಿ ದೇವತಾ ಧರ್ಮ ಅದಕ್ಕೆ ಈಶ್ವರಿಯ ರಾಜ್ಯ ಎಂದು ಹೇಳಲಾಗುವುದು ಏಕೆಂದರೆ ಅದನ್ನು ತಂದೆ ಸ್ಥಾಪನೆ ಮಾಡಿದ್ದಾರೆ ತಂದೆಗೆ ಎಂದಿಗೂ ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವಿಲ್ಲ ನಾವೆಲ್ಲರೂ ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ ತಂದೆಯ ಕುಳಿತು ಆತ್ಮರಿಗೆ ಓದಿಸುತ್ತಾರೆ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ನಾನು ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದೇನೆ ಯಾರಿಗೆ ಯಾರು ಪ್ರಾರಂಭದಿಂದ ಹಿಡಿದು ಅಂತಿಮದ ತನಕ ಭಕ್ತಿಯನ್ನ ಮಾಡಿದ್ದಾರೆ ಅವರಿಗೆ ಮೊಟ್ಟ ಮೊದಲು ತಂದೆ ಬಂದು ಭಕ್ತಿಯ ಫಲವನ್ನ ಕೊಡುತ್ತಾರೆ ಶಿವ ತಂದೆಯ ಭಕ್ತಿಯನ್ನ ನೀವು ಅರ್ಧ ಕಲ್ಪದಿಂದ ಮಾಡುತ್ತಿದ್ದೀರಾ ಸೋಮನಾಥನ ಮಂದಿರ ಎಷ್ಟು ಜಬರ್ದಸ್ತ್ ಆಗಿದೆ ವಿಚಾರ ಮಾಡಬೇಕು ನಾವು ಎಷ್ಟು ಶ್ರೀಮಂತರಾಗಿದ್ದೇವೋ ಈಗ ಬಡವರು ಕವಡೆಯ ಸಮಾನ ಆಗಿದ್ದೇವೆ ತಂದೆ ಹೇಳುತ್ತಾರೆ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಸ್ಮೃತಿ ಬಂದಿದೆ ಈಗ ನೀವು ಹೇಗಿದ್ದವರು ಹೇಗಾಗಿದ್ದೀರಾ ಎಂಬುದನ್ನು ತಿಳಿದುಕೊಂಡಿದ್ದೀರಾ ಈಗ ನಿಮಗೆ ಸ್ಮೃತಿ ಬಂದಿದೆ ಸ್ಮೃತಿರ್ಲಬ್ಧ ಅಕ್ಷರ ಈಗಿನದಾಗಿದೆ ಇದರ ಅರ್ಥ ಭಗವಂತ ಬಂದು ಸಂಸ್ಕೃತದಲ್ಲಿ ಗೀತೆಯನ್ನು ತಿಳಿಸಿದ್ದಾರೆಂದು ತಿಳಿಸಬಾರದು ಅಥವಾ ತಿಳಿಯಬಾರದು ಸಂಸ್ಕೃತವಾಗಿದ್ದರೆ ತಾವು ಮಕ್ಕಳು ಏನೂ ತಿಳಿದುಕೊಳ್ಳುತ್ತಿರಲಿಲ್ಲ ಹಿಂದಿ ಭಾಷೆ ಮುಖ್ಯವಾಗಿದೆ ಇದು ಈ ಬ್ರಾಹ್ಮಣರ ಭಾಷೆಯಾಗಿದೆ ಈ ಭಾಷೆಯಲ್ಲಿಯೇ ತಂದೆ ತಿಳಿಸುತ್ತಿದ್ದಾರೆ ಕಲ್ಪಕಲ್ಪವೂ ಸಹ ಇದೇ ಭಾಷೆಯಲ್ಲಿ ತಿಳಿಸುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ಬಾಬ್ ದಾದಾರವರ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಇದು ಮನೆಯಾಗಿದೆ ಮಮ್ಮ ಬಾಬಾ ಸಹೋದರ ಸಹೋದರಿ ಮತ್ಯಾವುದೇ ಸಂಬಂಧ ಇಲ್ಲ ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರ ಸಂಬಂಧವಿದೆ ಅಷ್ಟೇ ಯಾವಾಗ ಪ್ರಜಾಪಿತ ಬ್ರಹ್ಮರವರೆಗೆ ಮಕ್ಕಳಾಗುತ್ತೀರಾ ಆಗಲೇ ಸಹೋದರ ಸಹೋದರಿಯ ಸಂಬಂಧವಾಯಿತು ಇಲ್ಲವೆಂದರೆ ಆತ್ಮಿಕ ಸಂಬಂಧದಲ್ಲಿ ಎಲ್ಲರೂ ಸಹೋದರರಾಗಿದ್ದೇವೆ ತಂದೆಯಿಂದ ಆಸ್ತಿ ಸಿಗುತ್ತಿದೆ ನಮ್ಮ ತಂದೆ ಬಂದಿದ್ದಾರೆ ಎಂಬುದನ್ನು ಆತ್ಮ ತಿಳಿದುಕೊಂಡಿದೆ ತಾವು ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದೀರಾ ತಂದೆಯೂ ಸಹ ಬ್ರಹ್ಮಾಂಡದ ಮಾಲೀಕರಾಗಿದ್ದಾರೆ ಅಲ್ವಾ ಹೇಗೆ ಆತ್ಮ ನಿರಾಕಾರವಾಗಿದೆ ಹಾಗೆಯೇ ಪರಮಾತ್ಮನೂ ಸಹ ನಿರಾಕಾರ ಆಗಿದ್ದಾರೆ ಹೆಸರೇ ಆಗಿದೆ ಪಿತಾ ಪರಮಾತ್ಮ ಅಂದರೆ ಅರ್ಥ ಅತಿ ದೂರದಲ್ಲಿ ಇರುವಂತಹ ಆತ್ಮ ಪರಮ ಆತ್ಮನ ಅರ್ಥವಾಗಿದೆ ಪರಮ ಆತ್ಮ ತಂದೆಯಿಂದ ಆಸ್ತಿ ಸಿಗುತ್ತಿದೆ ಇಲ್ಲಿ ಯಾವುದೇ ಸಾಧು ಸಂತ ಮಹಾತ್ಮರಿಲ್ಲ ಮಕ್ಕಳಿದ್ದೇವೆ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಮತ್ತಾರೂ ಸಹ ಆಸ್ತಿಯನ್ನು ಕೊಡುವುದಿಲ್ಲ ತಂದೆಯ ಹೊರತು ತಂದೆ ಸತ್ಯಯುಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆ ಸದಾ ಸುಖವನ್ನೇ ಕೊಡುತ್ತಾರೆ ಸುಖ ದುಃಖ ಎರಡರ ಬಗ್ಗೆಯೂ ಸಹ ತಂದೆ ತಿಳಿಸುತ್ತಾರೆ ಅಲ್ವಾ ಇದು ನಿಯಮವೇ ಇಲ್ಲ ಸುಖ ದಿಕ್ ದುಃಖ ಎರಡೂ ಒಟ್ಟಾಗಿ ಇರುವಂತಹ ನಿಯಮವಿಲ್ಲ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ತಾವು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತೇನೆ ಅಂದಾಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ದೇವತೆಗಳಾಗಿ ತಂದೆ ಸುಖದಾತ ಆಗಿದ್ದಾರೆ ದುಃಖ ಅರ್ಥ ಆಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ದುಃಖವನ್ನ ಯಾರು ಕೊಡುತ್ತಾರೆ ರಾವಣ ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಸ್ತ್ರೀ ಪುರುಷ ಇಬ್ಬರೂ ವಿಕಾರಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಇಬ್ಬರು ನಿರ್ವಿಕಾರಿಗಳಾಗಿದ್ದರು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅಲ್ವಾ ಅಲ್ಲಿ ಕಾನೂನು ಪ್ರಕಾರವಾಗಿ ರಾಜ್ಯ ನಡೆಯುತ್ತದೆ ಪ್ರಕೃತಿ ನಿಮ್ಮ ಆಜ್ಞೆಯಂತೆ ನಡೆಯುತ್ತದೆ ಅಲ್ಲಿ ಯಾವುದೇ ಉಪದ್ರವಗಳು ಆಗುವುದಿಲ್ಲ ತಾವು ಮಕ್ಕಳು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಹೋಲಿಕಾದಲ್ಲಿ ಹಾಡನ್ನು ಮಾಡುತ್ತಾರೆ ಅಲ್ವಾ ಕೇಳುತ್ತಾರೆ ಇವರ ಹೊಟ್ಟೆಯಿಂದ ಏನು ಹೊರಬರಬಹುದು ಅದಕ್ಕೆ ವನಕ್ಕೆ ಎಂದು ಹೇಳುತ್ತಾರೆ ಸತ್ಯ ಮಾತನ್ನು ನೀವು ತಿಳಿದುಕೊಂಡಿದ್ದೀರಾ ವಿಜ್ಞಾನ ಎಷ್ಟು ತೀಕ್ಷ್ಣವಾಗಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಅಲ್ವಾ ವಿಜ್ಞಾನದ ಎಷ್ಟೊಂದು ಪ್ರಭಾವವಿದೆ ವಿಮಾನ ಮುಂತಾದ ವಸ್ತುಗಳನ್ನು ಸುಖಕ್ಕಾಗಿ ತಯಾರಿಸುತ್ತಾರೆ ನಂತರ ಇದೇ ವಸ್ತುಗಳಿಂದ ವಿನಾಶ ಮಾಡುತ್ತಾರೆ ಅಂತಿಮದಲ್ಲಿ ತಮ್ಮ ಕುಲದ ವಿನಾಶವನ್ನು ತಾವೇ ಮಾಡುತ್ತಾರೆ ತಾವು ಗುಪ್ತವಾಗಿದ್ದೀರಾ ಯಾರ ಜೊತೆಯಲ್ಲಿಯೂ ಯುದ್ಧ ಮಾಡುವುದಿಲ್ಲ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆ ಹೇಳುತ್ತಾರೆ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ತಂದೆ ಎಂದಾದರೂ ಯಾರಿಗಾದರೂ ದುಃಖ ಕೊಡುತ್ತಾರೆಯೇ ಸುಖ ಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ಸಹ ಎಲ್ಲರಿಗೂ ಸುಖವನ್ನೇ ಕೊಡಬೇಕು ತಂದೆ ಹೇಳುತ್ತಾರೆ ಯಾರು ಏನೇ ಹೇಳಲಿ ಶಾಂತವಾಗಿ ಹರ್ಷಿತವಾಗಿ ಇರಬೇಕು ಯೋಗದಲ್ಲಿದ್ದು ಮುಗುಳ್ನಗುತ್ತಾ ಇರಬೇಕು ನಿಮ್ಮ ಯೋಗ ಬಲದಿಂದ ಅವರು ಸಹ ಶಾಂತವಾಗುತ್ತಾರೆ ವಿಶೇಷವಾಗಿ ಟೀಚರ್ನ ನಡತೆ ತುಂಬ ಚೆನ್ನಾಗಿರಬೇಕು ಯಾರ ಜೊತೆಯಲ್ಲಿಯೂ ತಿರಸ್ಕಾರದ ಭಾವನೆಯಿಂದ ಇರಬಾರದು ತಂದೆ ಹೇಳುತ್ತಾರೆ ನನಗೆ ಯಾರ ಜೊತೆಯಲ್ಲಾದರೂ ತಿರಸ್ಕಾರದ ಭಾವನೆ ಇದೆಯೇ ಎಲ್ಲರೂ ಪತಿತರಾಗಿದ್ದಾರೆ ಈ ನಾಟಕ ಮಾಡಲ್ಪಟ್ಟಿದೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ ಇವರ ಚಲನೆಯೇ ಈ ರೀತಿ ಇದೆ ಎಂಬುದನ್ನು ಸಹ ನಾನು ತಿಳಿದುಕೊಂಡಿದ್ದೇನೆ ಆಹಾರ ಪದಾರ್ಥಗಳು ಎಷ್ಟು ಪತಿತವಾಗಿವೆ ಏನು ಸಿಕ್ಕಿದರೆ ಅದನ್ನು ತಿನ್ನುತ್ತಿರುತ್ತಾರೆ ಈ ಜೀವನ ಎಲ್ಲರಿಗೂ ಪ್ರಿಯವೆನಿಸಿದೆ ಜೀವನ ನಮಗೂ ಸಹ ಪ್ರಿಯವಾಗಿದೆ ಆದರೆ ನಾವು ತಿಳಿದುಕೊಂಡಿದ್ದೇವೆ ಈ ಜೀವನದಿಂದಲೇ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಯೋಗದಲ್ಲಿ ಇರುವುದರಿಂದ ನಿಮ್ಮ ಆಯಸ್ಸು ವೃದ್ಧಿಯಾಗುವುದು ವಿಕರ್ಮಗಳು ವಿನಾಶವಾಗುವುದು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಯಸ್ಸು ಹೆಚ್ಚುವುದು ಪುರುಷಾರ್ಥ ಈಗ ಮಾಡಬೇಕಾಗಿದೆ ಇದರಿಂದಲೇ ನಂತರ ಪ್ರಾರಬ್ಧವಾಗುವುದು ಯೋಗ ಬಲದಿಂದ ನಾವು ಆರೋಗ್ಯವಂತರಾಗುತ್ತೇವೆ ಜ್ಞಾನದಿಂದ ಭಾಗ್ಯವಂತರಾಗುತ್ತೇವೆ ಆರೋಗ್ಯ ಭಾಗ್ಯವಿದ್ದಾಗ ಸುಖವಿರುವುದು ಕೇವಲ ಭಾಗ್ಯವಿದ್ದು ಆರೋಗ್ಯವಿಲ್ಲವೆಂದರೂ ಸಹ ಸುಖವಾಗಿರಲು ಸಾಧ್ಯವಿಲ್ಲ ಈ ರೀತಿ ಅನೇಕರು ರಾಜರಿರುತ್ತಾರೆ ದೊಡ್ಡ ಶ್ರೀಮಂತರಾಗಿರುತ್ತಾರೆ ಆದರೆ ಕುಂಟರಾಗಿರುತ್ತಾರೆ ಅಥವಾ ಕುರುಡರು ಏನಾದರೂ ಒಂದು ಅಂಗವಿಕಲತೆ ಇರುತ್ತೆ ಇವರಿಗೆ ಹೇಳಲಾಗುವುದು ಇವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ಅದರ ಫಲ ಸಿಕ್ಕಿದೆ ಎಂದು ತಂದೆ ತಮಗೆ ಬಹಳ ವಿಚಾರಗಳನ್ನು ತಿಳಿಸುತ್ತಾರೆ ಆದರೆ ಹೊರಗೆ ಹೋದರೆ ಇಲ್ಲಿಯದು ಇಲ್ಲಿಯೇ ಉಳಿಯುವುದು ಈ ರೀತಿ ಆಗಬಾರದು ಧಾರಣೆ ಮಾಡಿಕೊಳ್ಳಬೇಕು ಮತ್ಯಾವುದೂ ನೆನಪಿಗೆ ಬರಬಾರದು ಒಳ್ಳೆಯದು ಶಿವ ತಂದೆಯನ್ನು ನೆನಪು ಮಾಡಿ ಆಂತರಿಕದಲ್ಲಿ ತುಂಬ ಗುಪ್ತ ಮಹಿಮೆ ಮಾಡಬೇಕು ಬಾಬಾ ತಾವು ಬಂದು ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತೀರಾ ಎಂಬುದು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿಯೂ ಇರಲಿಲ್ಲ ನಿರಾಕಾರ ಪರಂಪಿತ ಪರಮಾತ್ಮ ತಾವೇ ಬಂದು ಓದಿಸುತ್ತಿದ್ದೀರಾ ಇದು ಯಾವ ಮಾತುಗಳಲ್ಲಿಯೂ ಕೂಡ ಅಂದರೆ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಆದರೆ ಬಾಬಾ ಈಗ ನಾವು ತಿಳಿದುಕೊಂಡಿದ್ದೇವೆ ತಂದೆಯ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಗೀತೆ ಖಂಡನೆಯಾಗಿದೆ ಕೃಷ್ಣನ ಚರಿತ್ರೆ ಇರಲು ಸಾಧ್ಯವಿಲ್ಲ ಗೀತೆ ಈ ಸಂಗಮ ಯುಗದ ಶಾಸ್ತ್ರವಾಗಿದೆ ಅದನ್ನು ಅವರು ದ್ವಾಪರದಲ್ಲಿ ತೋರಿಸಿದ್ದಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ಗಮನವಿಡಬೇಕು ತಂದೆಯ ನೆನಪಿಲ್ಲದೆ ವಿದ್ಯೆಯಲ್ಲಿ ಮಸ್ತರಾಗಿ ಇಲ್ಲದಿದ್ದರೆ ಸಮಯ ವ್ಯರ್ಥವಾಗಿ ಕಳೆದು ಹೋಗುವುದು ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ವ್ಯರ್ಥ ಮಾಡಬಾರದು ಶರೀರ ನಿರ್ವಹಣೆ ಅರ್ಥವಾಗಿ ಬಲೆ ಕರ್ಮ ಮಾಡಿ ಆದರೆ ವ್ಯರ್ಥ ವಿಚಾರಗಳಲ್ಲಿ ಸಮಯವನ್ನು ಕಳೆಯಬೇಡಿ ನಿಮ್ಮ ಒಂದೊಂದು ಗಳಿಗೆಯೂ ಸಹ ವಜ್ರದ ಸಮಾನ ಅಮೂಲ್ಯವಾಗಿದೆ ತಂದೆ ಹೇಳುತ್ತಾರೆ ಮನ್ ಮನಾಭವ ಸಾಕು ಅದೇ ಸಮಯ ಲಾಭದ್ದಾಗಿದೆ ಉಳಿದ ಸಮಯ ವ್ಯರ್ಥವಾಗಿ ಹೋಗುತ್ತದೆ ಎಷ್ಟು ಸಮಯ ವ್ಯರ್ಥವಾಗಿ ಕಳೆಯುತ್ತೆ ಎಂದು ಚಾರ್ಟಿಡಿ ಅಕ್ಷರ ಒಂದೇ ಆಗಿದೆ ಮನ್ ಮನಾಭವ ಅರ್ಧ ಕಲ್ಪ ಮುಕ್ತಿ ಇತ್ತು ನಂತರ ಅರ್ಧ ಕಲ್ಪ ಜೀವನ ಬಂಧನದಲ್ಲಿ ಬಂದಿದ್ದೇವೆ ಸತೋ ಪ್ರಧಾನ ಸತ್ತು ರಶು ತಮೋನಲ್ಲಿ ಬಂದು ನಂತರ ನಾವು ಜೀವನ್ ಮುಕ್ತರಾಗುತ್ತಿದ್ದೇವೆ ಜೀವನ್ ಮುಕ್ತರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ಎಲ್ಲರಿಗೂ ಜೀವನ್ ಮುಕ್ತಿ ಸಿಗುವುದು ತಮ್ಮ ತಮ್ಮ ಧರ್ಮದ ಅನುಸಾರ ಮೊಟ್ಟ ಮೊದಲು ಸುಖವನ್ನು ಕೊಡ್ ನೋಡುತ್ತಾರೆ ಅನಂತರ ದುಃಖ ಪ್ರಾರಂಭವಾಗುವುದು ಹೊಸ ಆತ್ಮರು ಯಾರಿರುತ್ತಾರೆ ಅವರು ಮೊದಲು ಬರುತ್ತಾರೆ ಅವರು ಸುಖವನ್ನು ಅನುಭವಿಸುತ್ತಾರೆ ಕೆಲವರ ಮಹಿಮೆಯಾಗುವುದು ಏಕೆಂದರೆ ಹೊಸ ಆತ್ಮ ಆಗಿರುವ ಕಾರಣ ಶಕ್ತಿ ಇರುತ್ತೆ ನಿಮ್ಮ ಒಳಗೆ ಖುಷಿಯ ಸಂಗೀತ ಮೊಳಗಬೇಕು ನಾವು ಬಾಪ್ ದಾದಾರವರ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಈಗ ಹೊಸ ರಚನೆ ತಯಾರಾಗುತ್ತಿದೆ ನಿಮ್ಮ ಈ ಸಮಯದ ಮಹಿಮೆ ಸತ್ಯಯುಗಕ್ಕಿಂತಲೂ ಬಹಳ ಶ್ರೇಷ್ಠವಾಗಿದೆ ಜಗದಂಬ ದೇವಿಯರು ಎಲ್ಲರೂ ಸಂಗಮದಲ್ಲಿದ್ದರು ಬ್ರಾಹ್ಮಣರು ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ಬ್ರಾಹ್ಮಣರಾಗಿದ್ದೇವೆ ಅನಂತರ ನಾವೇ ದೇವತಾ ಪೂಜನೀಯ ಯೋಗ್ಯರಾಗುತ್ತೇವೆ ನಂತರ ನೆನಪಾರ್ಥಕವಾಗಿ ಮಂದಿರಗಳು ತಯಾರಾಗುತ್ತವೆ ತಾವು ಚೈತನ್ಯ ದೇವಿಯರಾಗುತ್ತೀರಾ ಅವರಂತೂ ಜಡ ಮೂರ್ತಿಗಳಾಗಿದ್ದಾರೆ ಅವರನ್ನು ಕೇಳಿ ಅಂದರೆ ಯಾರು ಪೂಜೆ ಮಾಡುತ್ತಾರೆ ಅವರಿಗೆ ದೇವಿಯರು ಹೇಗಾದರು ಇವರು ಎಂದು ಒಂದು ವೇಳೆ ಯಾರೇ ಮಾತನಾಡುತ್ತಾರೆಂದಾಗ ತಿಳಿಸಿರಿ ನಾವು ಬ್ರಾಹ್ಮಣರಾಗಿದ್ದೆವು ಅನಂತರ ನಾವೇ ದೇವತೆಗಳಾಗುತ್ತೇವೆ ನೀವೀಗ ಚೈತನ್ಯದಲ್ಲಿ ಇದ್ದೀರಾ ನೀವು ತಿಳಿಸಬಲ್ಲೀರಿ ಈ ಜ್ಞಾನ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಅವಶ್ಯವಾಗಿ ನೀವು ಸ್ಥಾಪನೆ ಮಾಡುತ್ತಿದ್ದೀರಾ ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ಲಕ್ಷ್ಮೀನಾರಾಯಣರಿಗಿಂತ ಕಡಿಮೆ ಪದವಿಯನ್ನು ಪಡೆಯುವುದಿಲ್ಲ ನಾವಂತೂ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈ ಶಾಲೆಯೇ ಈ ರೀತಿ ಇದೆ ಎಲ್ಲರೂ ಸಹ ಪ್ರಾಚೀನ ರಾಜಯೋಗವನ್ನು ಕಲಿಯಲು ಬಂದಿದ್ದೇವೆಂದು ಹೇಳುತ್ತೀರಾ ಯೋಗದಿಂದ ದೇವಿ ದೇವತೆಗಳಾಗುತ್ತೀರಾ ಈಗಂತೂ ಶೂದ್ರದಿಂದ ಬ್ರಾಹ್ಮಣರಾಗಿದ್ದೀರಾ ಅನಂತರ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರ ಮೂಲ ಮಾತು ನೆನಪಿನದಾಗಿದೆ ನೆನಪಿನಲ್ಲಿಯೇ ಮಾಯೆ ವಿಘ್ನಗಳನ್ನು ಹಾಕುತ್ತದೆ ನೀವು ತುಂಬ ಪ್ರಯತ್ನ ಮಾಡುತ್ತೀರಾ ಆದರೂ ಸಹ ಬುದ್ಧಿ ಒಂದಲ್ಲ ಒಂದು ಕಡೆ ಹೊರಟು ಹೋಗುತ್ತದೆ ಇದರಲ್ಲಿಯೇ ಎಲ್ಲ ಪರಿಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯ ಸಮಾನ ಸುಖದಾತರಾಗಬೇಕು ಮನಸ್ಸು ಮಾತು ಕರ್ಮಣದಿಂದ ಯಾರಿಗೂ ದುಃಖ ಕೊಡಬಾರದು ಸದಾ ಶಾಂತ ಚಿತ್ತರು ಮತ್ತು ಅರ್ಷಿತ ಮುಖಿಯಾಗಿರಬೇಕು ಎರಡನೇ ಪಾಯಿಂಟು ವ್ಯರ್ಥ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಒಳಗಿನಿಂದ ತಂದೆಯ ಮಹಿಮೆ ಮಾಡಬೇಕು ಆಂತರಿಕದಿಂದ ತಂದೆಯ ಮಹಿಮೆ ಮಾಡಬೇಕು ವರದಾನ ಶ್ರೇಷ್ಠ ಮತದಂತೆ ಪ್ರತಿ ಕರ್ಮವನ್ನು ಕರ್ಮಯೋಗಿಯಾಗಿ ಮಾಡುವಂತಹ ಕರ್ಮ ಬಂಧನ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಮತದ ಶ್ರೀಮತದಂತೆ ಮಾಡುತ್ತಾ ಬೇಹದ್ದಿನ ಆತ್ಮಿಕ ನಶೆಯಲ್ಲಿ ಇರುತ್ತಾರೆ ಅವರು ಕರ್ಮ ಮಾಡುತ್ತಾ ಕರ್ಮ ಬಂಧನದಲ್ಲಿ ಬರುವುದಿಲ್ಲ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಕರ್ಮಯೋಗಿಯಾಗಿದ್ದು ಕರ್ಮವನ್ನು ಮಾಡುವುದರಿಂದ ಅವರ ಬಳಿ ದುಃಖದ ಪ್ರಕಂಪನಗಳು ಬರಲು ಸಾಧ್ಯವಿಲ್ಲ ಅವರು ಸದಾ ಭಿನ್ನರು ಮತ್ತು ಪ್ರಿಯರಾಗಿ ಇರುತ್ತಾರೆ ಅವರನ್ನು ಯಾವುದೇ ಕರ್ಮದ ಬಂಧನ ತನ್ನ ಕಡೆ ಸೆಳೆಯಲು ಸಾಧ್ಯವಿಲ್ಲ ಸದಾ ಮಾಲೀಕರಾಗಿದ್ದು ಕರ್ಮ ಮಾಡಿಸುತ್ತಾರೆ ಆದ್ದರಿಂದ ಬಂಧನ ಮುಕ್ತ ಸ್ಥಿತಿಯ ಅನುಭವವಾಗುವುದು ಇಂತಹ ಆತ್ಮ ಸದಾ ಸ್ವಯಮೂ ಸಹ ಖುಷಿಯಾಗಿರುತ್ತಾರೆ ಮತ್ತು ಅನ್ಯರಿಗೂ ಖುಷಿ ಕೊಡುತ್ತಾರೆ ಸ್ಲೋಗನ್ ಅನುಭವಗಳ ಅಥಾರಿಟಿ ಅಧಿಕಾರಿ ಆದಾಗ ಎಂದಿಗೂ ಮೋಸ ಹೋಗುವುದಿಲ್ಲ ಓಂ ಶಾಂತಿ